ಹಾಗೆ ಓಡೋಡಿ ಹೋಗಿ ಮಾತಾಡಿಸಿದೆ ಫ್ರೆಂಡ್ಸ್, ತುಂಬಾ ಖುಷಿ ಆಯಿತು. ಹಾಗೆ ನಾನು ಯೂಟ್ಯೂಬರ್ ಸ್ಟಾರ್ಟ್ ಮಾಡಿದವಾಗಿಂದ ಫಸ್ಟ್ ಯೂಟ್ಯೂಬರ್ಸ್ನ ಮೀಟ್ ಮಾಡಿದ್ದು ಅಂತಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಅವ್ರನ್ನ. ತುಂಬ ನಮ್ಮ ಪದ್ಮಣ್ಣ. ಪದ್ಮಣ್ಣ ಹಾಯ್ ಮಾಡಿ. ಮತ್ತಿದಾದ ಮಾಡಿಸಿದೆ ನಾನು ಫೋಟೋ ಎಲ್ಲ ಹಾಕ್ಬೇಕು, ಚಂದ ಬರ್ಬೇಕು. ಹೋ ಸೂಪರ್ ಬತ್ರಿ. ಸೊ ಗೈಸ್, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಾವೀಗ ಮದ್ವೆ ಮನೆಗೆ ಬಂದ್ವಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅನ್ಕೊತೀನಿ. ಹಾಗೆ ಪ್ರತಿಯೊಬ್ಬರಿಗೆ ಕೂಡ ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಫ್ರೆಂಡ್. ಓಕೆ ಫ್ರೆಂಡ್ಸ್, ಮನೆ ಕಡೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ದಾದ ಈಗ ರೆಡಿಯಾಗಿ ಮದುವೆಗೆ ಮತ್ತು ನಾಮಕರಣ ಕಾರ್ಯಕ್ರಮಕ್ಕೆ ಈಗ ಹೋಗ್ತಾ ಇದ್ದೀವಿ. ಇವಾಗಂತೂ ಫಂಕ್ಷನ್ಸ್ ಡೈಲಿ ಇದ್ದೇ ಇರುತ್ತೆ ನೋಡಿ. ನಮಗೆ ಪುರುಷೊತ್ತಿದ್ದರೆ ಹೋಗಿ ಬರೋದಕ್ಕೆ ಏನು ತೊಂದರೆ ಇಲ್ಲ. ಹಾಗಾಗಿ ಇವತ್ತು ನನ್ನ ಬಾಲ್ಯದ ಸ್ನೇಹಿತೆ, ಹಾಗೆ ನನ್ನ ಕನ್ನಡ ಶಾಲೆ ಮತ್ತು ಹೈಸ್ಕೂಲಲ್ಲಿ ಒಟ್ಟಿಗೆ ಓದ್ತಾ ಇದ್ದಂಥ ನಮ್ಮೂರಲ್ಲೇ ಆಯಿತು ಅವ್ರಿಗೂ, ಅವಳಿಗೂ ಕೂಡ. ಅವಳದು ಮದುವೆ ಇದೆ, ಹಾಗಾಗಿ ಅವ್ಳ ಮದುವೆಗೂ ಕೂಡ ಹೋಗಿ ಬರಬೇಕು. ಮತ್ತು ನಾಮಕರಣ ಫಂಕ್ಷನ್ ಇದೆ, ನಮ್ಮ ರಿಲೇಷನಲ್ಲಿ ನಾಮಕರಣ ಇದೆ, ಹಾಗೆ ಅದಕ್ಕೂ ಕೂಡ ಹೋಗಬೇಕು. ಕನ್ನಡ ಶಾಲೆಯಲ್ಲಿ ಮತ್ತು ಹೈಸ್ಕೂಲಲ್ಲಿ ನಾವು ಒಟ್ಟಿಗೆ ಓದ್ತಾ ಇದ್ವಿ. ಆಮೇಲೆ ಪಿ ಯು ಸಿಗೆ ಹೋದಂತರ ಅವಳೊಂದು ತೀರ ನಾನೊಂದು ತೀರ ಆಗಿಬಿಟ್ಟೆ. ಹಾಗಾಗಿ ಎಲ್ಲ ಅಲ್ಲಿ ಸ್ವಲ್ಪ ರಿಲೇಷನ್ಶಿಪ್ ಕಟ್ಟಾಗ್ಬಿಡ್ತು, ಫ್ರೆಂಡ್ಶಿಪ್ಪು. ಇವಾಗ ಮದುವೆಗೆ ಇನ್ವೈಟ್ ಮಾಡಿದ್ದಾರೆ ಅವ್ರ ಮನೆಯವರೆಲ್ಲರೂ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ದಾದ. ಬನ್ನಿ ಆಯ್ತಾ? ಮದುವೆಯಲ್ಲಿ ಅಂತಂದರೆ ಕವಲಕ್ಕೆ ಹತ್ರ ಮುಗುವ ಇದೆ ನೋಡಿ ಅಲ್ಲೇ ಗೈಸ್. ಹಾಗಾಗಿ ಮಯೂರ ಮಂಟಪ, ನಿಮಗೂ ಪರಿಚಯ ಇದೆ, ಸುಮಾರಷ್ಟು ಬ್ಲಾಗ್ಸಲ್ಲೆಲ್ಲ ನಾನು ತೋರಿಸಿದ್ದೆ ನೋಡಿ. ಹಾಗಾಗಿ ಈಗ ಬನ್ನಿ ಆಯ್ತಾ? ಮದುವೆ ಮತ್ತು ನಾಮಕರಣ ಫಂಕ್ಷನ್ ಎರಡೂ ಕೂಡ ಹೆಂಗೆ ನಡೆದಿರುತ್ತೆ ಅಂತ ನೋಡೋಣ. ನಾಮಕರಣ ಫಂಕ್ಷನ್ ಬಂದು ಬೇರೆ ಕಡೆ ಇರೋದು, ಅದು ಎಲ್ಲಿ ಹೇಗಿರುತ್ತೆ ಅಂತ ಆಮೇಲೆ ನೋಡೋಣ. ಫಸ್ಟು ನಾವೀಗ ಹೋಗ್ತಾ ಇರೋದು ಮದುವೆಗೆ. ಮುಹೂರ್ತ ಬಂದು 12:30ಕ್ಕಿದೆ. ಹಾಗಾಗಿ ಬನ್ನಿ ಆಯ್ತಾ ಗೈಸ್. ಮದುವೆ ಮುಹೂರ್ತ ಲಗ್ನ ಸ್ವಲ್ಪ ಲೇಟಾಗಿದೆ, ಹಾಗಾಗಿ ನಮಗೆ ಕೆಲಸಗಳನ್ನೆಲ್ಲ ಮುಗಿಸಿ ಹೋಗೋದಕ್ಕೆ ಸರಿ ಸಮಯ ಆಯಿತು. ಹಾಗಾಗಿ ಹೋಗೋಣ, ಬನ್ನಿ ಗೈಸ್. ಓಕೆ ಗೈಸ್, ದಾದಾ ರೆಡಿಯಾಗಿ ಇಲ್ಲಿ ರೋಡ್ ಹತ್ರ ಬಂದರು. ದಾದಾ ಹಾಯ್ ಮಾಡಿ. ಇವತ್ತು ಯಾವ್ಯಾವ ಕಾರ್ಯಕ್ರಮಕ್ಕೆ ಹೋಗೋದು ನೋಡ್ಬೇಕು. ಎಲ್ಲೆಲ್ಲ ಹೋಗು ಪ್ಲ್ಯಾನ್? ಅದೇ ಮದುವೆಗೆ ಮತ್ತೆ ನಾಮಕರಣಕ್ಕೆ, ಎರಡಕ್ಕೂ ಹೋಗ್ಬೇಕಾ? ಒಂದಕ್ಕೆ ಹೋದ್ರೆ ಆಗೋದಿಲ್ವಾ? ಪರಿಚಯ ಇರ್ಬೋದು. ಮೊನ್ನ ಅವರ ಲೈಫ್ ಸ್ಟೈಲ್ ಅನ್ನೋ ಒಂದು ವಿಡಿಯೋ ಯೂಟ್ಯೂಬ್ ಚಾನಲ್ ಇದೆ ಇವರು, ಇವರು ಕೂಡ ವಿಡಿಯೋಸ್ ಅನ್ನೆಲ್ಲ ಮಾಡ್ತಾರೆ. ಇವರಿಗೂ ನಮ್ಮ ತರಹನೇ ನೀವು ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ, ಸಾಧ್ಯವಾದರೆ ನಾವು ಇನ್ನೊಂದು ದಿನ ಇವರ ವಿಡಿಯೋದಲ್ಲಿ, ನಮ್ಮ ವಿಡಿಯೋದಲ್ಲಿ ಇವ್ರನ್ನ ಹೀಗೆ ಇಬ್ರು ಒಟ್ಟಾಗಿ ಒಂದು ವಿಡಿಯೋ ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ನಿಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೆ. ಥ್ಯಾಂಕ್ ಯು. ಅವರ ಲೈಫ್ ಸ್ಟೈಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಪ್ರೀತಿಯನ್ನೆಲ್ಲ ತೋರಿಸಿ. ಎಸ್, ಮತ್ತೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ನಾನು ಮತ್ತೆ ದಾದ ಬೈಕಲ್ಲಿ ಮದುವೆಗಂತ ಬರ್ತಾ ಇದೀವಿ ನೋಡಿ. ಹಾಗೆ ಈ ಕಡೆಯಿಂದ ಸ್ನೇಹ ಕಾಮತ್ ಅವರು ಹಾಗೆ ರಿತು ಕಾಮತ್ ಅವರು ನಡ್ಕೊಂಡು ಹೋಗ್ತಾ ಇದ್ರ, ನನಗೆ ಒಂದ್ಸರಿ ನೋಡಿ ಶಾಕ್ ಆಯ್ತು. ಹೌದಾ ಅಲ್ವಾ, ಹೌದಾ ಅಲ್ವಾ ಅಂತ ಗೊತ್ತಿಲ್ಲ, ಆಮೇಲೆ ಹೌದು ಅಂತ ಅನಿಸ್ತಾ ಹಾಗೆ ಮತ್ತೆ ಬೈಕಲ್ಲಿ ನಿಲ್ಲಿಸಿಟ್ಟು ಸೀದಾ ಓಡೋದಾಗ ಅವರು ಅಲ್ಲಿ ಸಿಕ್ಕಿದ್ರು. ಹಾಗೆ ಮತ್ತೆ ನಾನು ಅಲ್ಲಿ ಕೆಳಗಡೆ ಹೋಗಿ ಬೈಕ್ ನಿಲ್ಲಿಸಿ ಹಾಗೆ ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಹೌದು. ಹಾಗೆ ಓಡೋಡಿ ಹೋಗಿ ಮಾತಾಡಿಸಿದೆ ಫ್ರೆಂಡ್ಸ್, ತುಂಬಾ ಖುಷಿ ಆಯಿತು. ಹಾಗೆ ನಾನು ಯೂಟ್ಯೂಬರ್ ಸ್ಟಾರ್ಟ್ ಮಾಡಿದವಾಗಿಂದ ಫಸ್ಟ್ ಯೂಟ್ಯೂಬರ್ಸ್ನ ಮೀಟ್ ಮಾಡಿದ್ದು ಅಂತಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಅವ್ರನ್ನ. ತುಂಬಾ ಖುಷಿ ಆಯಿತು ಗೈಸ್. ಹಾಗೆ ಈಗ ಬನ್ನಿ ಮದುವೆಗೆ ಹೋಗುವ. ಹಾಗೆ ಫ್ರೆಂಡ್ಸ್, ಮಯೂರ ಮಂಟಪದಲ್ಲವ ಮದುವೆ ಇರೋದು, ಹಾಗಾಗಿ ಬಂದಿವಿ. ನಮ್ಮ ಪದ್ಮಣ್ಣ. ಪದ್ಮಣ್ಣ ಹಾಯ್ ಮಾಡಿ. ಮತ್ತಿದಾದ ಮಾಡಿಸಿದೆ. ನಾನು ಫೋಟೋ ಎಲ್ಲ ಹಾಕ್ಬೇಕು, ಚಂದ ಬರ್ಬೇಕು. ಹೋ ಸೂಪರ್ ಬತ್ತೆ. ಆದ್ರೆ ಶೇವಿಂಗ್ ಮಾಡಲೇ ಇಲ್ಲ, ಮಾಡೋದಿಲ್ವಾ?
ಓಕೆ ಗೈಸ್, ನಾವೀಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮದುವೆಗೆ ಹೋಗುವ ಅಂತ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಸದ್ಯದಲ್ಲಷ್ಟೇ ನಾನು ಇಲ್ಲಿ ಚಂಪಾಷಷ್ಠಿ ಆಗಿತ್ತು ಒಂದು 15-20 ದಿವಸದ ಹಿಂದೆ. ಹಾಗೆ ಚಂಪಾಷಷ್ಠಿಯ ವ್ಲಾಗ್ ಕೂಡ ಮಾಡಿದ್ದೆ, ನೋಡಿಲ್ಲದವರು ನೋಡಿ ಆಯ್ತಾ. ಹಾಗೆ ಈಗ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ. ಸೊ ಗೈಸ್, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಾವೀಗ ಮದ್ವೆ ಮನೆಗೆ ಬಂದ್ವಿ. ಪ್ರೆಸೆಂಟೇಷನ್ ಅನ್ನು ಕೊಟ್ಟು ಈಗ ನಾಮಕರಣದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ನಾಮಕರಣದ ಕಾರ್ಯಕ್ರಮ ಬಂದು ನಗರಿ ಊರಲ್ಲಿರೋದು, ಹಾಗಾಗಿ ಈಗ ಅಲ್ಲಿಗೆ ಹೋಗುವ ಬನ್ನಿ. ಇಲ್ಲಿ ಮದುವೆ ಮನೆಯಲ್ಲಿ ಊಟ ಮಾಡ್ತಾ ಇಲ್ಲ ಆಯ್ತಾ. ಹಾಗೆ ನಮ್ಮ ಸಂಬಂಧಿಕರಲ್ಲಿ ನಾಮಕರಣ ಕಾರ್ಯಕ್ರಮ ಇರೋದಲ್ಲ, ಹಾಗಾಗಿ ಹತ್ತಿರ ಸಂಬಂಧಿಕರು ಬೇರೆ, ಹಾಗಾಗಿ ಅಲ್ಲಿಗೆ ಹೋಗಿ ಊಟ ಮಾಡುವ ಅಂತ ಬನ್ನಿಗೆ ಹೋಗುವ. ಓಕೆ ಫ್ರೆಂಡ್ಸ್, ನಗರೆ ಊರಿಗೆ ಹೋಗಬೇಕು ಅಂತಂದರೆ ನಾವು ಕವಲಕ್ಕಿಯಿಂದ ಒಂದು ರೋಡ್ ಕ್ರಾಸ್ ಆಗುತ್ತೆ, ಆ ರೋಡು ನಗರೆ ಬೇರುಳ್ಳಿ ಅಂತಲೇ ಹೋಗುತ್ತೆ. ಆ ರೋಡಲ್ಲೂ ಕೂಡ ಹೋದರೆ ನಾವು ನಗರೆ ಊರಿಗೆ ಹೋಗ್ಬೋದು, ಇಲ್ಲಾಂತಂದರೆ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕನೇ ಇನ್ನೊಂದು ರೋಡು ಕ್ರಾಸ್ ಆಗುತ್ತೆ, ಅದರಲ್ಲೂ ಹೋಗ್ಬೋದು. ಹಾಗೆ ನಾವಿವಾಗ ಹೋಗ್ತಾ ಇರೋದು ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಕ್ರಾಸ್ ಆಗುವಂಥ ಮುಗ್ವ ರೋಡಲ್ಲಿ ನಗರೆ ಊರಿಗೆ ಹೋಗ್ತಾ ಇರೋದು. ಹಾಗೆ ನಗರೆ ಊರಲ್ಲಿ ನನ್ನ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದಿದ್ದರೆ ಅವರಿಗೆ ಹಾಯ್ ನನ್ನ ಕಡೆಯಿಂದ, ಮತ್ತು ಇದ್ದರೂ ಕೂಡ ನನಗೆ ಕಾಮೆಂಟ್ ತಿಳಿಸಿ ಆಯ್ತಾ. ಫ್ರೆಂಡ್ಸ್, ನಾವು ನಗರಿ ಊರಿಗೆ ಬಂದಾಯಿತು. ಮನೆ ಹತ್ತಿರ ಬೈಕ್ ಹೋಗೋದಿಲ್ಲ, ಹಂಗಾಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾ. ಹಾಗೆ ನೋಡಿ, ಈ ಥರ ದಾರಿಯಲ್ಲೇ ನಡ್ಕೊಂಡು ಹೋಗ್ಬೇಕು. ಬರ್ತಾ ಇದ್ದೀವಿ ಬನ್ನಿ. ಇಲ್ಲೇ ಸ್ವಲ್ಪ ಹತ್ತಿರ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಆಯ್ತಾ. ಇದುವರೆಗೂ ಒಂದು ಸಣ್ಣ ವಯಸ್ಸಲ್ಲಿ ಬಂದಿದೆ ಒಂದು ಸರಿ, ಅದಾದಮೇಲೆ ನನಗೆ ಬಂದದ್ದೇನು ನೆನಪಿಲ್ಲ. ಹಾಗೆ ಇವತ್ತು ಬಂದದ್ದಷ್ಟೇ, ಬನ್ನಿ ನೋಡ್ಕೊಂಡು ಬರೋಣ. ದಾದಾ ಸುಮಾರಷ್ಟು ಸರಿ ಬರ್ತಾ ಇರ್ತಾರೆ, ಹಾಗಾಗಿ ಅವರಿಗೆಲ್ಲ ಗೊತ್ತಿದೆಯಲ್ಲ ದಾರಿ.
ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನೋಡಿ, ಇಲ್ಲೆಲ್ಲ ಹಿಂಗಿದೆ ವಾತಾವರಣ. ಈಗ ಹೋಗ್ತಾ ಇರುವಂಥ ಮನೆ ನಮಗೆ ಯಾವ ರೀತಿ ಸಂಬಂಧ ಅಂತಂದರೆ, ದಾದನವರ ಸ್ವಂತ ಚಿಕ್ಕಮ್ಮನ ಮನೆ, ಅಂದರೆ ನಮ್ಮ ಅಜ್ಜಿಯವರ ತಂಗಿಯ ಮನೆ. ಆಯಿತಾ, ನಮ್ಮ ದಾದನವರ ಚಿಕ್ಕಮ್ಮ ಚಿಕ್ಕಪ್ಪ ಆಗಲಿ ಅವರು ಇಲ್ಲ, ಹಾಗೆ ಅವರ ಮಕ್ಕಳೆಲ್ಲರೂ ಇದ್ದಾರಲ್ಲ, ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇರೋದು. ಬನ್ನಿ ಗೈಸ್, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇಲ್ಲಿ ಶರಾವತಿ ನದಿಯ ಬರ್ತದ ನೀರೆಲ್ಲನೂ ಬರುತ್ತೆ ಈ ಮನೆ ಹತ್ರನೇ. ಹಾಗೆ ನಾವು ಹೋದಂಥ ನಾಮಕರಣದ ಫಂಕ್ಷನ್ ಹಿಂಗಿತ್ತು ನೋಡಿ, ತುಂಬ ಚೆನ್ನಾಗಿ ನೀಟಾಗಿ ಚಿಕ್ಕದಾಗಿ ಪುಟ್ಟದಾಗಿ ಅಚ್ಚುಕಟ್ಟಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿ ಇಟ್ಟಿದ್ರು. ಹಾಗೆ ಬೇಬಿ ಅಂತೂ ತುಂಬಾ ಕ್ಯೂಟ್ ಇತ್ತು ಅಂತಲೇ ಹೇಳ್ಬೋದು. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ, ಎಷ್ಟು ಸ್ಮೈಲ್ ಆಗಿ ಡೀಸೆಂಟಾಗಿ ಸ್ಮೈಲ್ ಕೊಡ್ತಾ ಇತ್ತು ಅಂತಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಗೈಸ್ ನಾವೆಲ್ಲರೂ ಪ್ರೆಸೆಂಟೇಷನ್ ಅನ್ನು ಕೊಟ್ಟು ಊಟ ಮಾಡ್ತಾ ಇದ್ವಿ. ಹಾಗೆ ನಮ್ಮ ದಾದನವರ ಚಿಕ್ಕಮ್ಮನ ಮನೆ ಹೀಗಿದೆ ನೋಡಿ, ಹಳೆ ಕಾಲದ ಹಳ್ಳಿ ಮನೆಯಲ್ಲಿ ಹೆಂಗೆ ಇರ್ತಿತ್ತು ನೋಡಿ, ಸೇಮ್ ಅದೇ ಥರನೇ ಇದೆ. ಹಾಗೆ ಅಂಗಳಲ್ಲಿ ಊಟಕ್ಕೆ ಅಂತ ಬಡಿಸಿದ್ರು, ಬಡಿಸ್ತಿರುವಾಗಲೇ ಕೆಲವೊಬ್ಬರೆಲ್ಲ ರಿಲೇಟಿವ್ಸ್ ಇದ್ದೇ ಇರ್ತಾರೆ ನೋಡಿ. ಹಾಗೆ ಇವರೆಲ್ಲರೂ ವೀಡಿಯೋ ಮಾಡ್ತಿದ್ದೀನಿ ಅಂತ ಕೆಲವೊಬ್ಬರು ರೇಕ್ಸೋರು ಹೀಗೆ ಅದು ಇದು ಮಾತುಕತೆ ಅಂತ ಆಡಿ ಚಿಕನನ್ನು ಮಾಡಿದರು ಸ್ಪೆಷಲ್ ಊಟಕ್ಕೆ. ಹಾಗೆ ಊಟ ಮಾಡಿ ನಾವು ಅಲ್ಲಿಂದ ಹೊರಟಿದ್ದು. ಓಕೆ ಫ್ರೆಂಡ್ಸ್, ನಾನು ದಾದ ಮನೆಗೆ ಬಂದಿದ್ದಾಯಿತು. ಹಾಗೆ ಈ ವರ್ಷದ ಕೊನೆ ವ್ಲಾಗ್ ಆಗಿದೆ ಇದು, ನಿಮಗೆ ಏನಸ್ ಅಂತ ನನಗೆ ತಿಳಿಸಿ. ಹಾಗೆ ಹೊಸ ವರ್ಷಕ್ಕೆ ನನಗಿಂತ ಮೊದಲು ನಿಮಗೆ ರಿತು ಸರ್ ಕಡೆಯಿಂದ ವಿಷಸ್ ಸಿಕ್ಬಿಟ್ಟಿದ್ದಲ್ವಾ, ತುಂಬ ಖುಷಿ ಆಯಿತು ಗೈಸ್ ಇದಕ್ಕೆ. ಹಾಗೆ ನನ್ನ ಕಡೆಯಿಂದಾಗಿರ್ಬೋದು, ನನ್ನ ಕುಟುಂಬದ ಕಡೆಯಿಂದ ನಿಮಗೂ ಹಾಗೆ ನಿಮ್ಮ ಕುಟುಂಬದವರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೊಂಥರ ಕ್ಯಾಲೆಂಡರ್ ಚೇಂಜ್ ಮಾಡುವಂಥ ಹೊಸ ವರ್ಷ. ನಾವೇನು ಅಷ್ಟೊಂದು ಸೆಲೆಬ್ರೇಷನ್ ಎಲ್ಲ ಏನು ಮಾಡೋದಿಲ್ಲ ಗೈಸ್, ನಮ್ಮದೇನಿದ್ರು ಯುಗಾದಿಗೆ. ಯುಗಾದಿಯಲ್ಲಿ ಹೊಸ ವರ್ಷ ಅಂತಂದರೆ ಹೆಂಗಿರುತ್ತೆ ಹೇಳಿ, ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಎಲ್ಲ ಹೊಸದಾಗಿ ಇರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಯುಗಾದಿಗೆ ಹೊಸ ವರ್ಷವನ್ನು ಆಚರಣೆ ಮಾಡೋದು. ಇದಕ್ಕೆ ಒಂದು ಚಿಕನ್ ಊಟ ಹೀಗೆ ಮಾಡಿಬಿಟ್ರೆ ಆಯಿತು ಅಷ್ಟೇ, ಮತ್ತೇನು ಸೆಲೆಬ್ರೇಷನ್ ಎಲ್ಲ ಇಲ್ಲ. ಹಾಗೆ ನೀವು ಎಲ್ಲ ತುಂಬ ವಿಜೃಂಭಣೆಯಿಂದ ಹ್ಯಾಪಿ ನ್ಯೂ ಇಯರ್ ಎಲ್ಲನೂ ಮಾಡ್ಬೋದು ಅಂತ ಅನ್ಕೊತೀನಿ, ಗೊತ್ತಿಲ್ಲ ಗೈಸ್. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು 2023 ನಾವೆಲ್ಲ ಏನೇನು ಅಂದ್ಕೊಂಡಿದ್ದೀವಿ ನೋಡಿ, ಅದೆಲ್ಲ ಎಷ್ಟು ಮಟ್ಟಿಗೆ ಈಡೇರಿದೆ ಅಂತ ನಾವು ನೆನಪು ಮಾಡ್ಕೊಳ್ಳೋಣ. ನಾನು ಗೈಸ್ 2023 ಏನು ಅಂದ್ಕೊಂಡಿದ್ದೆ ನೋಡಿ, ಅದೆಲ್ಲನೂ ಈಡೇರಿದೆ. ಕೆಲವೊಂದು ಅನಿರೀಕ್ಷಿತವಾಗಿ ಕೆಲವೊಂದಿಷ್ಟು ಬಂದು ಅದು ಕೂಡ ನನಗೆ ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಎಷ್ಟು ಕಷ್ಟಪಟ್ಟಿದ್ದೆ ನೋಡಿ, ಅಷ್ಟಕ್ಕೆ ಪ್ರತಿಫಲ ನನಗಂತೂ 100% ಸಿಕ್ಕಿದೆ. ನಾನಂತೂ 2023 ಬಂದಿದ್ದಕ್ಕೆ ತುಂಬಾ ಹ್ಯಾಪಿಯಾಗಿದ್ದೀನಿ. ಹಾಗೆ ಅಂದರೆ 2023 ನನಗೆ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಗೈಸ್ 2024 ಹೆಂಗೆ ಬಂದಿರುತ್ತೆ ಅಂತ ನೋಡಬೇಕು. ಹಾಗೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸೀ ಯು ಫ್ರೆಂಡ್ಸ್.